ತುಂಬಾ ಚೆನ್ನಾಗಿ ಆಗಿತ್ತು ಅಂದ್ರೆ ಒಂದು ಇಂಪ್ರೆಷನ್ ಅಂತೂ ಮಾಡಿತ್ತು ಹಾಸ್ಟೆಲ್ಗಳು ಬರೋಕ್ಕಿಂತ ಮುಂಚೆ. ಅವರು ಒಂದು ಹೊಸ ತಂಡಕ್ಕೆ ಒಂದು ದೊಡ್ಡ ಶಾಕ್ ಆಯ್ತು, ಅವ್ರಿಗೆ ಸ್ಟೇ ತಂದು ಸ್ಟೇ ಆಗಿದೆ, ಅದೇ ಸಿನಿಮಾದ ನಟಿ ಅವ್ರಿಗೆ ತೊಂದರೆ ಆಗಿದೆ, ಇದೆಲ್ಲ ನಿಮ್ಗೆ ಹೆಂಗ್ ಕಾಣಿಸುತ್ತೆ ಅಂತ ನೋಡ್ರಿ. ಒಂದು ಹೇಳ್ತೀನಿ, ಯಾರ ಬಗ್ಗೆ ಏನು ಕಮೆಂಟ್ ಮಾಡೋದು ಬೇಡ. ರಿಸಲ್ಟ್ ಅಲ್ಟಿಮೇಟ್ಲಿ ರಿಸಲ್ಟ್ ಏನು ಬಂದಿದೆ ಅದು ಮುಖ್ಯ ಆಗುತ್ತೆ. ಯಾಕಂದರೆ ಇದು ಬರೋಕ್ಕೂ ಮುಂಚೆನೂ ಒಳ್ಳೆ ರಿಪೋರ್ಟೇ ಇತ್ತು. ಆಯ್ತಮ್ಮ, ಒನ್ ಮೋರ್ ಥಿಂಗ್ ಇಸ್ ನೋಡಿ, ಒಳ್ಳೆ ತಂದ ಅದಕ್ಕೆ ಹೇಳಿ ಫಸ್ಟ್, ಒಳ್ಳೆ ತಂದಿಂದ ಮಾಡಿದಾಗ, ಒಳ್ಳೆ ಹಾರ್ಟಿಂದ ಯಾವುದು ಕಲ್ಮಶ ಇಲ್ಲದೆ ಮಾಡಿದಾಗ ಅದಕ್ಕೆ ಯಾರ ತಡೆನೂ ಬರೋಕ್ಕಾಗಲ್ಲರಿ. ಅದಕ್ಕೆ ಇವತ್ತು ಎಕ್ಸಾಂಪಲ್ ಅಭಿಮಾನಿ ದೇವರುಗಳು, ನಾ ಹೇಳ್ತಲ್ಲ ಅವಲ್ಲೇ, ನಾ ಅಭಿಮಾನಿ ದೇವರುಗಳೇ ಇದ್ದಾರೆ, ಕೈ ಬಿಡಲ್ಲ ಅವರು. ಸತ್ಯ ಎಲ್ಲಿರುತ್ತೆ ಯಾವಲ್ಲೂ ಜಯ ಇದ್ದೇ ಇರುತ್ತೆ. ಅವ್ರವ್ರಿಗೆ ತಿಳ್ಕೊಬೇಕು ಅಷ್ಟೆ, ನಥಿಂಗ್ ಟು ವರಿ. ಐ ಆಮ್ ನಾಟ್ ಕಮೆಂಟಿಂಗ್ ಆನ್ ಎನಿಬಡಿ, ಅವ್ರ ಬಗ್ಗೆ ವೈಯಕ್ತಿಕವಾಗಿ ಮಾತಾಡೋದಂತಲ್ಲ. ಬಟ್ ಯಾತಿಕ್ ಅಂತ ನಮ್ಗೆ ಇನ್ನೂ ಅರ್ಥ ಆಗ್ತಿಲ್ಲ. ನಾಟ್ ನೆಸೆಸರಿ ಆಲ್ ಇಂಡಸ್ಟ್ರಿ ಅಂದರೆ ನಮ್ಮ 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 ಇಂಡಸ್ಟ್ರಿ ಅಷ್ಟೇ, ನಮ್ಮ ಇಂಡಸ್ಟ್ರಿ ಬೆಳಿಬೇಕಷ್ಟೇ. ದುರುಪಯೋಗ ಮಿಸ್ಯೂಸ್ ಮಾಡಿದಾಗ ಅದು ತಪ್ಪು, ಮಿಸ್ಯೂಸ್ ಮಾಡದೇ ಇರೋ ಗ್ರೂಪ್ ಅಲ್ಲ. ಸಾವಿರ ಚೆನ್ನಾಗಿ ಬರ್ತಾ ಇರ್ಬೇಕಾದ್ರೆ ನಾವು ಅದಕ್ಕೆ ಒಳ್ಳೆ ದಾರಿ, ನಾವು ಅಟ್ಲೀಸ್ಟ್ ಏನು ಮಾಡೋಕ್ಕಾಗಲ್ಲ, ಅಟ್ಲೀಸ್ಟ್ ಒಳ್ಳೆ ದಾರಿ ನೋಡೋಕ್ಕೆ ನಾವು ಸಪೋರ್ಟ್ ಮಾಡಬೇಕು ಅಷ್ಟೇ. ಬಟ್ ನೆವರ್ ಮೈಂಡ್, ಅದು ಅದು ಏನು ಅದನ್ನು ದೊಡ್ಡ ಇಶ್ಯೂ ಮಾಡೋದು ಬೇಡ. ಇವಾಗ ಪಿಚ್ಚರ್ ಚೆನ್ನಾಗಾಗ್ತದೆ, ಇನ್ನೂ ಚೆನ್ನಾಗಾಗಲಿ, ಇನ್ನೂ ಚೆನ್ನಾಗಾಗಲಿ ಅನ್ನೋದೇ ನಮ್ಮ ಆಸೆ.